ಯಜಮಾನ್ರೆ ನಮಸ್ಕಾರ. ಏನ್ ಹೇಳ್ತೀರಿ ನಿಮ್ ಕ್ಷೇತ್ರದ ಬಗ್ಗೆ? ನಮ್ದೇ ಅಣ್ಣ ಗುಡಿ ಕಟ್ಟಿದ, ಬೋರ್ ಹೊಡೆದ್ಕೊಟ್ಟಿದ, ಎಲ್ಲ ಮನೆಗಳು ಮಾಡಿದ, ಎಲ್ಲ ಚಲೋ ಆಗೈತಿ. ಇಲ್ಲಿ ನಿಮ್ಮ ಎಮ್ ಎಲ್ ಎ ಚಲೋ ಕೆಲಸ ಮಾಡಿದಾರ್ರಿ? ಮಾಡಿದಾರ್ರಿ, ಎಲ್ಲ ಕೆಲಸಗಳು ಆಗಿದ್ದಾರೆ. ಈಗ ಬರುವಂತ ಚುನಾವಣೆ ಒಳಗೆ ಎಂತ ಎಮ್ ಎಲ್ ಎ ನಿಮ್ ಕ್ಷೇತ್ರಕ್ಕೆ ಬೇಕು ಅಂತೇಳಿ ನಿಮ್ಮ ಅಪೇಕ್ಷೆ? ಈಗ ಜೊಲ್ಲೆ ವೈನೆ ಅಂತವ್ರು ಇರ್ಬೇಕು. ಏನು ಹೇಳಕ್ಕೆ ಇಚ್ಛೆ ಪಡ್ತಾರೆ ನಿಮ್ಮ ಕ್ಷೇತ್ರ ಬಗ್ಗೆ? ನಮ್ಮ ಕ್ಷೇತ್ರದಾಗ ರೀ ಜೊಲ್ಲೆ ವೈನಿ ತುಂಬ ಒಳ್ಳೆಯದವ್ರಿ, ಮತ್ತು ಅವರು ನಮ್ಮ ಊರಿಗೆ ಭಾಳ ಕೆಲಸ ಮಾಡ್ಯಾರ. ನಮ್ಮ ಊರ ಬಗ್ಗೆ ಅಂದರೆ ಅಂದ್ರಿ ವೈನಿಗಳು ಕೆಲಸಕ್ಕೂ ಏಕ ನಂಬರಿ ಜನ, ಏಕ ನಂಬರ್ ಅಂದ್ರೆ ಎಮ್ ಎಲ್ ಎ ಇಲ್ದಾಗ ಭೀ ಅವರು ಸ್ವತಃ ಪದರಿಂದ ಹಾಕಿ ಮಾಡಿನವ್ರು ಇದ್ದಾರೆ. ಈಗ ಎಮ್ ಎಲ್ ಎ ಆದದ್ದು ಏನು ನೋಡೋದು ಕಾರಣ ಇಲ್ಲ, ಇನ್ನು ಮುಂದತ್ತು ಏನು ನೋಡೋದು ಕಾರಣ ಇಲ್ಲ, ಮತ್ತು ಜಸ್ಟ್ ನೆಕ್ಸ್ಟ್ ಎಮ್ ಎಲ್ ಎ ಭೀ ಅವರು. ನಾನೀಗ ನಿಪ್ಪಾಣಿ ಮತಕ್ಷೇತ್ರದ ಕುನ್ನೂರು ಗ್ರಾಮದಲ್ಲಿದ್ದೀನಿ. ಈ ಕುನ್ನೂರು ಒಂದು ಗ್ರಾಮ ಏನಂತಂದರೆ ಬಹುತೇಕ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿಯಲ್ಲಿರ್ತಕ್ಕಂಥದ್ದು. ಸೊ ಗಡಿಯಲ್ಲಿರ್ತಕ್ಕಂಥ ಜನ ಯಾವ ರೀತಿ ತಮ್ಮ ಅಪೇಕ್ಷೆಗಳನ್ನ ಇಡ್ತಾ ಇದ್ದಾರೆ, ಇಲ್ಲಿನ ಶಾಸಕರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಎಲ್ಲ ಚೆನ್ನಾಗಿ ಕೆಲಸ ಆಗಿದ್ದವು ಇದ್ದವು ರೀ, ಇಲ್ಲಿನ ಮುಂದೆ ಭೀ ಆಗೋವ್ರಿ, ಇದನ್ನವ್ರ ಅಪೇಕ್ಷಿತ ಇದ್ದವು. ಜಲ್ಲೆ ಸರ್ಕಾರಿ ಇವ್ರು ಇದಾರೆ ಏನಿಲ್ಲ, ಭಾಳ ಅಂದ್ರೆ ಪ್ರಶಿಕ್ಷಿತ ಎಲ್ಲ ವ್ಯವಸ್ಥಿತ ಮಾಡಿದವರು. ಇಲ್ಲಿನ ಮುಂದೆ ಅವ್ರು ಚೆನ್ನಾಗ ಬರೋದ ಇದನ್ನವ್ರ ಅಪೇಕ್ಷಿತ ಇಟ್ಟಿದ್ದವು. ಇದು ಚೆನ್ನಾಗಿ ಅವ್ರು ಬರಬೇಕು, ಇದು ನಮ್ಮ ಅಪೇಕ್ಷಿತ ಇದು ರೈತರುಗಳದ್ದು. ನಮ್ಮದು ಜಲ್ಲೆ ವೈನಿ ಆಮದಾರ ಮಂತ್ರಿ ಇದಾರೆ ರೀ, ಭಾಳ ದಂಧೆ ಮಾಡಿದಾರೆ ಅವ್ರು. ಏನೇನು ಕೆಲಸ ಆಗ್ಬೇಕಾಗಿತ್ತು, ಏನು ಕೆಲಸ ಮಾಡಿದಾರ, ತೃಪ್ತಿ ಐತೆ? ಬೇಕಾದ್ರೆ ಎಲ್ಲ ಮಾಡಿದಾರೆ ನೋಡ್ರಿ, ಏನೇನು ಬೇಕಾದ್ರೆ ಎಲ್ಲರಿಗೆ ಏನೇನು ಬೇಕಾದ್ರೆ ಎಲ್ಲ ದಂಧೆ ಮಾಡಿದಾರೆ. ಗುಡಿ ಕೆಲಸ ಆಗಿದ್ದಾರೆ, ಒಳಗೆ ಘಾಟ್ ಮಾಡಿದಾರೆ, ರಸ್ತೆ ಮಾಡಿದಾರೆ, ಕೂಲ್ ಮಾಡಿದಾರೆ, ಎಲ್ಲ ಮಾಡಿದಾರೆ ನೋಡ್ರಿ. ಎಲ್ಲ ಒಟ್ಟು ಅನುಕೂಲ ಮಾಡಿದಾರ, ಏನು ಕೆಲಸ ಉಳಿದಿಲ್ಲ ನಮ್ಮೂರಾಗ? ಇಲ್ಲ ಇಲ್ಲ, ಎಲ್ಲ ಕೆಲಸ ಇಲ್ಲ, ಎಲ್ಲ ಐತೆ ನೋಡ್ರಿ. ಈಗ ಇಲ್ಲಿ ಹೊಳಿ ಬಂದಿತ್ತು, ಪ್ರವಾಹ ಬಂದಿತ್ತು ಇಲ್ಲಿ. ಪ್ರವಾಹ ಬಂದಾಗ ಸಾಕಷ್ಟು ಜನರಿಗೆ ಸಮಸ್ಯೆ ಆಯಿತು, ಮನೆಗಳು ಬೇಕಾಗಿದ್ದು. ಇನ್ನೂ ಭಾಳ ಜನರಿಗೆ ಮನೆಗಳು ಬಂದಿಲ್ಲ ಅನ್ನೋಂಥದ್ದು ಆರೋಪ. ನಿಮ್ಮ ಊರಾಗ ಯಾವ ರೀತಿ ಪರಿಸ್ಥಿತಿ ಇದೆ? ನಮ್ಮ ಊರಾಗ ಒಂದು ಥೋಡೆ ಕೆಲಸ ನಿದ್ದವ್ರಿ, ಎಲ್ಲ ಪೂರ್ತಿ ಆಗಿದ್ದವ್ರಿ, ಥೋಡೆ ಕೆಲಸ ನಿದ್ದವ್ರಿ. ಅದು ಈ ಜಲ್ಲೆಗಳು ಹತ್ರ ತಲೆ ಹಾಕಿ ಎಲ್ಲ ಕೆಲಸ ಪೂರ್ಣ ಮಾಡ್ತಾರೆ ಅವರು, ಥೋಡೆ ಟೈಮ್ ಕೊಡ್ಬೇಕ್ರಿ ಅವ್ರಿಗೆ. ಹೌದಾ, ಎಲ್ಲ ಮಾಡಿದ್ರಿ. ಬರೀ ಊರಿಗೆ ನೀರು ಪ್ರಾಬ್ಲಮ್ ಒಂದು ಐತಿ ರೀ, ದಿನ ನೀರು ಬರಲ್ ರೀ, ಎರಡು ದಿವಸ ಮೂರು ದಿವಸ ಬಿಟ್ಟು ನೀರು ಬರ್ತೈತ್ರಿ, ಫಿಲ್ಟರ್ ಪ್ರಾಬ್ಲಮ್ ಆಗಲಿಲ್ಲ ರೀ. ಅಲ್ಲಿ ಕುಡಿಯೋ ನೀರು, ಕುಡಿಯೋ ನೀರು ಎರಡು ಹೊಳಿ ಇದಾವ್ರಿ, ವೇದಂಗ ದೂದಂಗ ಎರಡು ಹೊಳಿ ಇದಾವ್ರಿ, ಸಂಗಮ ಐತ್ರಿ ಇಲ್ಲಿ. ಆದರೂ ನೀರಿನ ಸಮಸ್ಯೆ? ಹಾಂ, ನೀರು ಸಮಸ್ಯೆ ಇಲ್ಲರಿ, ನೀರು ಬಹು ಪೂರ ನೀರು ಇರ್ತೈತೆ ಇಲ್ಲಿ, ಬ್ಯಾಸಗಿದಿಂದ ನೀರು ಇರ್ತೈತೆ, ಕರಿ ಊರಾಗ ಬರಲ್ ರೀ ನೀರು. ನೀರು ಒಟ್ಟು ಹೊಳ್ಯಾಗ ಮಾತ್ರ ನೀರು ಇದಾವ, ಹೊಳ್ಯಾಗ ನೀರು ಇದೆ, ಊರಾಗ ನೀರು ಇಲ್ಲ, ಊರಾಗ ನೀರು ಇಲ್ಲ. ಎಷ್ಟು ದೂರ ಆಕತ್ರಿ ನಿಮಗೆ ಹೊಳೆ? ಹೊಳೆ ಒಂದಕ್ಕೆ ಅರ್ಧ ಕಿಲೋಮೀಟರ್ ಅಷ್ಟೇ, ಅಷ್ಟು ಅರ್ಧ ಒಳಗೆ ಐತ್ರಿ. ಅಂದ್ರೆ ಹಿಂಗೆ ಹೆಚ್ಚು ಕಮ್ಮಿ ಒಂದು ಕೊಡ ತೊಗೊಂಡೋಗಿ ನೀರು ತೊಗೊಂಡು ನೀರಾಗ ಬರಂಗಿಲ್ಲ. ಒಂದಷ್ಟು ರೈತರು ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದಾರೆ, ಅವ್ರನ್ನೇ ಮಾತಾಡ್ಸೋಣ. ಜೊಲ್ಲೆ ವೈನಿ ಅವರ ಅವರು ಮೊನ್ನೆ ಈ ಬ್ರಿಡ್ಜ್ ಹೊಸ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಚಾಲು ಇದೆ, ಆಮೇಲೆ ಅದು ಭರಾವ್ ಮಾಡ್ಕತ್ತೀರಿ ಎರಡು ಸೈಡ್, ಅದು ಭರಾವ್ ಕ್ಯಾನ್ಸಲ್ ಮಾಡ್ರಿ ಅವ್ರು. ಆ ಭರಾವ್ ಹಾಕ್ತೀರ ಅಂದ್ರೆ ಮಹಾಪುರದಾಗ ಇಡೀ ಎಲ್ಲ ಈಗ 50% ಊರೆಲ್ಲ ಹೇಳ್ತೈತಿ. ಆ ಜರಕ ಭರಾವ್ ಜರಕ ಎಮ್ ಎಲ್ ಎ ಮಾಡ್ತೀರ ಅದು ಟೋಟಲ್ ಇನ್ನೂ ಎಲ್ಲ ಊರು ಎಲ್ಲ ಊರಿನಾಗ ನೀರು ಬರ್ತೈತಿ. ಹೊರತು ಎಮ್ ಎಲ್ ಎಗಳು ಕೇರು, ಎಲ್ಲ ಜನರದ ಕೇರು, ಮತ್ತು ಎಮ್ ಎಲ್ ಎರು ಏನು ಪ್ಲ್ಯಾನ್ ಮಾಡಿರು ಭರಾವ್ ಕ್ಯಾನ್ಸಲ್ ಮಾಡಿ ಅದು ಬ್ರಿಡ್ಜ್ ಮಾಡಿದಾರೆ. ಅದೊಂದು ಶಶಿಕಲಾ ಜೊಲ್ಲೆ ವೈನಿಗಳು ಎಲ್ಲರದು ಪರಿಚಯ ಸರಿಯಾಗಿ ಕೆಲಸ ಮಾಡಿದ್ದಾರೆ. ಬರುವಂಥ ವರ್ಷನಾಗ ನಿಮ್ಮ ಊರಿಗೆ ಇನ್ನೂ ಏನು ಕೆಲಸಗಳು ಆಗಬೇಕಾಗಿತ್ತು? ನಮ್ಮ ಗಡಿ ಭಾಗದಾಗ ರೀ ಇಲ್ಲಿ ಕೆ ಐ ಡಿ ಸಿ ಎಲ್ಲ ಹೊಸ ಹೊಸ ಯಂತ್ರ ಲಾಂಚ್ ಮಾಡಿ ಕೆ ಐ ಡಿ ಸಿ ಎಲ್ಲ ಓಪನ್ ಮಾಡಿದ್ರೆ ನಮ್ಮೆಲ್ಲ ಯುವಕರಿಗೆ ಅದು ಅನುಕೂಲ ಆಗ್ತೈತಿ ರೀ. ಈಗ ನಾವೆಲ್ಲ ಮಹಾರಾಷ್ಟ್ರ ಹೋಗ್ತೀವಿ, ನಮ್ಮದು 90% ಎಲ್ಲ ಹುಡುಗರು ಎಲ್ಲ ಮಹಾರಾಷ್ಟ್ರ ಎಮ್ ಆರ್ ಡಿ ಸಿಗೆ ಎಲ್ಲ ಹೋಗ್ತಾವ್ ರೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ. ಈಗ ಅವ್ರದ್ದು ಅಂದರೆ ಜೊಲ್ಲೆ ಉದ್ಯೋಗ ಸಮೂಹ ಐತಿ, ಅವ್ರಲ್ಲೇನು ಅಲ್ಲಿ ಸ್ವಲ್ಪ ಒಂದು 500 ಹುಡುಗರು ಏನು ಅಲ್ಲಿ ಕೆಲ್ಸಕ್ಕಿದ್ದಾವ್ರಿ. ಆ ಬಿಟ್ಟರೆ ಗೌರ್ಮೆಂಟ್ ಕಡೆದು ಕೆ ಐ ಡಿ ಸಿ ಎಲ್ಲ ಹಿಂಗೆಲ್ಲ ಆದರೂ ರೀ ನಮ್ಮೆಲ್ಲ ಯುವಕರಿಗೆ ಚಲೋ ಆಗ್ತದೆ. ಕ್ಷೇತ್ರದ ಬಗ್ಗೆ ನಿಮ್ಮ ಎಮ್ ಎಲ್ ಎ ಬಗ್ಗೆ ಹೇಳೋದಾಗ ಏನು ಹೇಳ್ತೀರಿ? ಕ್ಷೇತ್ರ ಬಗ್ಗೆ ಕಳೆದ ಭಾಳ ವರ್ಷ ಆಯ್ತು ರೀ, ಕಾಕಾಪಲ್ಯ ತ 3 ಸರ್ತಿ ಎಮ್ ಎಲ್ ಎ ಆಗಿ ಹೋಗಿದ್ದಾರೆ ರೀ. ಅವ್ರ ಕೈಲಿ ಏನು ಕೆಲಸ ಇಲ್ಲಿ ಯಾನೇ ಆಗಿಲ್ಲ ರೀ. ಅಲ್ಲಿಂದ 2 ಸರ್ತಿ ಅದು ಶಶಿಕಲಾ ಜೊಲ್ಲೆ ಎಮ್ ಎಲ್ ಎ ಆಗಿದ್ದಾರೆ ರೀ. ಅಲ್ಲಿಂದ ಕೆಲಸ ವಿಕಾಸ ಪ್ರಾರಂಭ ಆಗಿದೆ ಈಗ ರೀ. ಊರಾಗಿಂದ ಇದು ಹೊರಗಿಂದ ರೋಡ್ ಇದೆ, ಎನ್ ಎಚ್ ಇಲ್ಲದ್ರೆ ಸ್ಟೇಟ್ ರೋಡ್ ಅದಾವೆಲ್ಲ ಆಗಿದಾವ್ರಿ. ಅದು ಊರಾಗಿಂದ ರೋಡ್ ಎಲ್ಲ ಆಗಿಲ್ಲ ರೀ ಈಗಿನ.
ಅವ್ರು ರೋಡ್ ಆಗಬೇಕು ರೀ, ಮತ್ತು ಎಲ್ಲ ಗುಡಿದ ಎಲ್ಲ ಜೀರ್ಣೋದ್ಧಾರ ಎಲ್ಲ ಎಲ್ಲ ಕಡೆ ಆಗಿದ್ರಿ. ಓಕೆ, ಏನು ಹೇಳ್ತೀರಿ ನಿಮ್ಮ ಕ್ಷೇತ್ರ ಬಗ್ಗೆ, ನಿಮ್ಮ ಎಂ ಎಲ್ ಎ ಬಗ್ಗೆ? ಉತ್ತಮ್ ಪಟೇಲ್ ಕೊಡ್ಲಿ. ಇಲ್ಲಿ ಏನು ಸಮಸ್ಯೆಗಳು ಏನಿದಾವ? ಇಲ್ಲಿ ಸಮಸ್ಯೆ ಇದಾವೆ ಭಾಳ ಇದಾವ್ರಿ. ಏನೇನಿದಾವ್ರಿ? ಇಲ್ಲಿ ಇಂಡಸ್ಟ್ರಿ ಏರಿಯಾ ನೀಟಿಗೆ ನಾಟಿಗೆ ಇಲ್ಲರಿ, ಅಲ್ಲಿ ಇಂಡಸ್ಟ್ರಿ ಏರಿಯಾ ಇತ್ತು ಅದ್ರ ದಂಧೆ ನಾಟಿಗೆ ಇಲ್ಲರಿ, ಫೈನಾನ್ಷಿಯಲ್ ಟಫ್ ಇತ್ತು ರೀ, ರೋಡ್ಗಳ್ರಿ ಎಲ್ಲ ಸಮಸ್ಯೆ. ನಿಪ್ಪಾಣಿ ಮತಕ್ಷೇತ್ರದ ಮತದಾರರು ಈಗಿರುವ ಶಾಸಕರ ಮೇಲೆ ಇಟ್ಟಿರುವಂಥ ನಿರೀಕ್ಷೆಗಳು, ಜೊತೆಗೆ ಮುಂಬರುವಂಥ ಜನನಾಯಕರ ಮೇಲೆ ಇಟ್ಟಿರುವಂಥ ನಿರೀಕ್ಷೆಗಳನ್ನ ಜನ ಮನ ಮತ ಕಾರ್ಯಕ್ರಮದ ಮೂಲಕ ಹಂಚಿಕೊಂಡಿದ್ದಾರೆ. ಮತ್ತೊಂದು ಕ್ಷೇತ್ರದೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ, ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.